ಈ ದಿನದ ಸಂಚಿಕೆಯಲ್ಲಿ ಮಂಡಿ ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಕುರಿತಾಗಿರತಕ್ಕಂತ ಮಾಹಿತಿಗಳನ್ನು ನೋಡೋಣ. ತೂಕ ಹೆಚ್ಚಿಗೆ ಆಗ್ತಾ ಇರುತ್ತೆ, ಕೆಲವು ಜನರದು ವಿಪರೀತವಾಗಿ ತೂಕ ಹೆಚ್ಚಿಗೆ ಆಗುತ್ತೆ, ಅದೊಂದು ಪ್ರಧಾನ ಕಾರಣ. ಈ ಸಮಸ್ಯೆಗೆ ನಮ್ಮ ಅಜೀರ್ಣ ಸಮಸ್ಯೆನೇ ಪ್ರಧಾನ ಕಾರಣ. ಈಗಿನ ಅಡುಗೆ ಮನೆಗಳಲ್ಲಿ ಕಿಚನ್ ಕಟ್ಟೆಗಳು ಹೇಗಿದವಲ್ಲ, ಅವು ನಿಂತ ಅಡುಗೆ ಮಾಡುವ ವ್ಯವಸ್ಥೆ ಇಲ್ಲ. ಗಂಡು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ, ಹೆಣ್ಣು ಮಕ್ಕಳಲ್ಲಿ ಮಂಡಿ ನೋವಿನ ಸಮಸ್ಯೆ ಜಾಸ್ತಿಯನ್ನು ನಾವು ನೋಡಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಮಂಡಿ ನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಈ ಕುರಿತಾಗಿರತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಮೊದಲನೇದಾಗಿ, ಮಂಡಿ ನೋವು ಯಾಕೆ ಬರ್ತದೆ, ಹೇಗೆ ಬರ್ತದೆ ಹಾಗೂ ಈ ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣಗಳೇನು ಹಾಗೂ ಇದು ಬರ್ತಾ ಇದೆ ಅಂದರೆ ಇದರ ಲಕ್ಷಣಗಳೇನು, ಇದನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವೇನು ಮಾಡಬಹುದು, ಎಲ್ಲ ಮಾಹಿತಿಗಳನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಆತ್ಮೀಯರೇ, ಮಂಡಿ ನೋವು ಅಂತಕ್ಕಂಥದ್ದು ಬರಲಿಕ್ಕೆ ಪ್ರಧಾನ ಕಾರಣ ತೂಕ ಹೆಚ್ಚಿಗೆ ಆಗ್ತಾ ಇರ್ತದೆ, ಕೆಲವು ಜನರದು ವಿಪರೀತವಾಗಿ ತೂಕ ಹೆಚ್ಚಿಗೆ ಆಗುತ್ತೆ, ಅದೊಂದು ಪ್ರಧಾನ ಕಾರಣ. ಯಾಕಂದರೆ ನಮ್ಮ ದೇಹದ ತೂಕ ಎಷ್ಟು ಹೆಚ್ಚಿಗೆ ಆಗ್ತದೆ ಅಷ್ಟು ನಮ್ಮ ಮಂಡಿಯ ಒಂದು ಕೀಲುಗಳಿಗೆ ಹೆಚ್ಚು ಒತ್ತಡ ಬೀಳ್ತದೆ. ಈಗ 5 ಕೆಜಿ ಭಾರವನ್ನು ಹೊರತಕ್ಕಂಥ ಒಂದು ವ್ಯಕ್ತಿಗೆ 10 ಕೆಜಿ ಭಾರ ಹೊರಿಸಿದ್ರೆ ಏನಾಗ್ತಾನೆ, ಅವನು ಬದುಕದೇ ಇಲ್ಲ, ಅವನು ಸತ್ತೋಗ್ಬಿಡ್ತಾನೆ. ಅದೇ ರೀತಿ ನಮ್ಮ ಶರೀರಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ತೂಕ ಇರ್ತದೆ. ಆ ತೂಕವನ್ನು ದಾಟಿ ನಾವು ಜಾಸ್ತಿ ನಮ್ಮ ತೂಕ ಹೆಚ್ಚಾದರೆ ಇದಕ್ಕೆ ಮಂಡಿಗೆ ಏನಾಗ್ತದೆ, ಅಧಿಕ ಒತ್ತಡ ಉಂಟಾಗ್ತದೆ. ಅಲ್ಲಿರ್ತಕ್ಕಂಥ ಕಾರ್ಟಿಲೇಜು, ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಎಲ್ಲ ಏನಾಗ್ತದೆ, ಡ್ರೈ ಆಗ್ತದೆ, ಅದು ಹರಿತದೆ, ಅಲ್ಲಿ ಮಂಡಿಗೆ ತೊಂದರೆ ಉಂಟಾಗಿ ನೋವು ಕಾಣಿಸ್ಕೊಳ್ತದೆ. ಇನ್ನು ಮತ್ತೊಂದಿಷ್ಟು ಕಾರಣ ಅಂದರೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳು. ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಆಮ ಸೃಷ್ಟಿಯಾಗಿ ವಾತ ವಿಕಾರ ಉಂಟಾಗಿ ಅಲ್ಲಿ ವಾತ ನಮ್ಮ ಜಾಯಿಂಟ್ಸ್ಗಳಲ್ಲಿರ್ತಕ್ಕಂಥ ಆ ಶ್ರಾವಿಕ ದ್ರವಗಳನ್ನು ಸಂಪೂರ್ಣವಾಗಿ ಡ್ರೈ ಮಾಡಿ, ಕಾರ್ಟಿಲೇಜನ್ನು ಡ್ರೈ ಮಾಡಿ ಈ ಒಂದು ಸಮಸ್ಯೆಗೆ ಕಾರಣ ಆಗ್ತದೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಕ್ಕಂಥ ಪಂಚ ಪ್ರಾಣಗಳಲ್ಲಿ ಅಪಾನವಾಯು ಮತ್ತು ವ್ಯಾನವಾಯು ಹಾಗೂ ಅದರ ಜೊತೆಗೆ ಉದಾನವಾಯು, ಈ ವಾಯುಗಳಲ್ಲಿ ತೊಂದರೆ ಉಂಟಾದಾಗ ಹೆಚ್ಚು ಮಂಡಿ ನೋವು ಕಾಣಿಸ್ಕೊಳ್ತದೆ. ಹಾಗೂ ವಾತ ವಿಕಾರ ಉಂಟಾದಾಗ ನಮ್ಮಲ್ಲಿ ಈ ಒಂದು ಸಮಸ್ಯೆ ಹೆಚ್ಚು ಕಾಣಿಸ್ಕೊಳ್ತದೆ. ಈ ಸಮಸ್ಯೆಗೆ ನಮ್ಮ ಅಜೀರ್ಣ ಸಮಸ್ಯೆನೇ ಪ್ರಧಾನ ಕಾರಣ. ತಿಂದಿರುವ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇದ್ದರೆ ಅಲ್ಲಿ ಆಮವಾತ ಸೃಷ್ಟಿಯಾಗಿ ಆಮವಾತವೇ ನಮ್ಮ ಮಂಡಿಯ ಕೀಲುಗಳನ್ನು ಹಾಳು ಮಾಡ್ತದೆ. ಮಲಬದ್ಧತೆಯಿಂದ ಕೂಡ ಇದೇ ಸಮಸ್ಯೆ ಉಂಟಾಗ್ತದೆ. ಹಾಗೂ ಹೆಚ್ಚು ನಿಲ್ತಾ ಇರ್ತಾರೆ ಹೆಣ್ಮಕ್ಕಳು. ಈಗಿನ ಅಡುಗೆ ಮನೆಗಳಲ್ಲಿ ಕಿಚನ್ ಕಟ್ಟೆಗಳು ಹೇಗಿದಾವಲ್ಲ, ಅವು ನಿಂತು ಅಡುಗೆ ಮಾಡುವ ವ್ಯವಸ್ಥೆ ಇಲ್ಲ. ಮೊದಲೆಲ್ಲ ಕುಳಿತು ಪ್ರಸಾದವನ್ನು ಮಾಡ್ತಾಯಿದ್ರು, ಅಡುಗೆ ಮಾಡ್ತಾಯಿದ್ರು. ಈಗ ನಿಂತುಕೊಂಡು ಅಡುಗೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿರೋದ್ರಿಂದ ಅದು ಕೂಡ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗಿದೆ. ತಾಸುಗಟ್ಟಲೆ ಅವರು ಅಡುಗೆ ಮನೆಯಲ್ಲಿ ನಿಂತು 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 ಮೊಣಕಾಲಿಗೆ ಒತ್ತಡ ಜಾಸ್ತಿ, ಅದಕ್ಕೆ ಹೆಣ್ಣು ಮಕ್ಕಳಿಗೆ ಮಂಡಿ ನೋವು ಜಾಸ್ತಿ ಆಗೋದು. ಒಂದು ಅಂದಾಜಿನ ಪ್ರಕಾರ ನೋಡೋದಾದರೆ ಗಂಡು ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಜಾಸ್ತಿ, ಹೆಣ್ಣು ಮಕ್ಕಳಲ್ಲಿ ಮಂಡಿ ನೋವಿನ ಸಮಸ್ಯೆ ಜಾಸ್ತಿಯನ್ನು ನಾವು ನೋಡಬಹುದು. ಹಾಗಾಗಿ ನಿಲ್ತಕ್ಕಂಥ ನೀವು ವ್ಯವಸ್ಥೆಯಿಂದ ದೂರ ಆಗಬೇಕು. ಆ ಸ್ಟವನ್ನು ಕೆಳಗಿಟ್ಟುಕೊಂಡು ನೀವು ಅಡುಗೆ ಮಾಡಬಹುದು. ಅಡುಗೆ ಆದಮೇಲೆ ಮತ್ತೆ ನೀವು ಕಿಚನ್ ಕಟ್ಟೆ ಮೇಲೆ ಇಡ್ಬೋದು. ಯಾಕಂದರೆ ಈಗ ಆಲ್ರೆಡಿ ಮಾಡಿಸ್ಬಿಟ್ಟಿರ್ತೀರ, ಮತ್ತದನ್ನು ತೆಗೆಯೋದು, ಕೀಳೋದು, ರಿನೋವೇಷನ್ ಮಾಡೋದು ತುಂಬ ತೊಂದರೆ. ಅದಕ್ಕೆ
ಅದನ್ನ ಕೆಳಗೆ ಮೇಲೆ ಮಾಡಬಹುದು. ಈ ರೊಟ್ಟಿ ಮಾಡ್ತಿರ್ತೀರ ಅದಕ್ಕಂತೂ ತಾಸುಗಟ್ಟಲೆ ನಿಲ್ಬೇಕಾಗ್ತದೆ, ರೊಟ್ಟಿ ಚಪಾತಿ ಮುದ್ದೆ. ಅದಕ್ಕೆ ನೀವು ಕೆಳಗಡೆ ಇಟ್ಕೊಂಡು ಮಾಡೋದು ಸೂಕ್ತ ಅಂತ ನನ್ನ ಸಲಹೆ. ಇದೆಲ್ಲ ಕಾರಣಗಳಿವೆಲ್ಲ. ಆಮೇಲೆ ಮಂಡಿ ನೋವಿಗೆ ಮತ್ತೊಂದಿಷ್ಟು ಕಾರಣ ಅಂತ ಹೇಳಿದ್ರೆ ಹೆಚ್ಚು ನಡೆಯೋದು, ಹೆಚ್ಚು ನಡೆಯೋದು, ಅವಶ್ಯಕತೆಗಿಂತಲೂ ಹೆಚ್ಚು ನಡೆಯೋದು. ಆಮೇಲೆ ಮಾನಸಿಕ ಒತ್ತಡಗಳಿಂದಲೂ ಕೂಡ ಮಂಡಿ ನೋವು ಹೆಚ್ಚಾಗುತ್ತೆ. ಯಾಕಂದರೆ ಮಾನಸಿಕ ಒತ್ತಡಗಳು ವಾತ ವಿಕಾರಗಳನ್ನು ಸೃಷ್ಟಿ ಮಾಡ್ತವೆ. ಈಗ ಎಲ್ಲ ಕಾರಣದಿಂದ ಬಂದಿರತಕ್ಕಂಥ ಮಂಡಿ ನೋವನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ಇದು ಇದರ ಲಕ್ಷಣಗಳೇನು? ಮಂಡಿ ನೋವು ಬರ್ತಾ ಇದೆ ಅಂತಂದರೆ ಸ್ವಲ್ಪ ಮಂಡಿಯಲ್ಲಿ ಕಟ 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 ಶಬ್ದ ಬರ್ತಾ ಇರ್ತದೆ, ಕಟ್ 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 ಶಬ್ದ ಬರ್ತದೆ, ಅದು ಒಂದು ಲಕ್ಷಣ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮೊಣಕಾಲು ಸ್ಟಿಪ್ ಆಗಿರ್ತದೆ, ಅಂದರೆ ಗಡುಸಾಗಿರ್ತದೆ, ಮಡಚಲಿಕ್ಕೆ ಆಗೋದಿಲ್ಲ, ಅದು ಮಂಡಿ ನೋವು ಬರಲಿಕ್ಕೆ ಒಂದು ಲಕ್ಷಣ. ಅದ್ರ ಜೊತೆಗೆ ಕೆಲವೊಬ್ಬರಿಗೆ ಮಂಡಿಯಲ್ಲಿ ಉರಿತಾ ಇರ್ತದೆ, ಆ ಉರಿ ಬರ್ತಾ ಇದೆ ಅಂದರೆ ಉರಿಯೂತ ಕಾಣಿಸ್ಕೊಳ್ತದೆ, ಅಲ್ಲಿ ಮಂಡಿಯಲ್ಲಿ ಸ್ವೆಲ್ಲಿಂಗ್ ಬಂದು ನೀರು ತುಂಬಿಕೊಳ್ತದೆ, ಅದು ಕೂಡ ಮಂಡಿ ನೋವಿನ ಒಂದು ಲಕ್ಷಣ. ಹಾಗೆ ಇನ್ನು ಕೆಲವು ಜನರಿಗೆ ಮಂಡಿಯಲ್ಲಿ ಒಂಥರ ಶಾಕ್ ಹೊಡೆದಂಗೆ ಆಗ್ತದೆ ಒಮ್ಮಿಂದೊಮ್ಮಿಗೆ, ಅದು ಕೂಡ ಮುಂದೆ ಮಂಡಿ ನೋವು ಬರ್ತದೆ ಅಂತಕ್ಕಂಥ ಒಂದು ಲಕ್ಷಣ. ಹೀಗೆ ಹಲವಾರು ಲಕ್ಷಣಗಳನ್ನು ನಾವು ಕಾಣಬಹುದು ಮಂಡಿ ನೋವಿನಲ್ಲಿ. ಇನ್ನು ಇದು ಹೇಗೆ ಬರ್ತದೆ ಅಂತೇಳಿದರೆ ಅಲ್ಲಿರ್ತಕ್ಕಂಥ ಸಿನೋವಿಲ್ ಫ್ಲೂಯಿಡ್ ಆಗಿರ್ಬೋದು, ಕಾರ್ಟಿಲೇಜ್ ಆಗಿರ್ಬೋದು, ಒಂಥರ ಬ್ರೆಡ್ ಥರ ಒಂದು ಅಂಶ ಇರ್ತದೆ, ಅದು ಸವಿತಂದರೆ ಈ ಸಮಸ್ಯೆ ಬರ್ತದೆ. ಆ ಒಂದು ಫ್ಲೂಯಿಡ್ ಡ್ರೈ ಆಯಿತು ಅಂದರೆ ಸಮಸ್ಯೆ ಬರ್ತದೆ. ಈಗ ನೋಡಿ ಒಂದು ಸೆಟರ್ ಇರ್ತದೆ, ಅಂದರೆ ಏರ್ಸೋದು ಇಳಿಸೋದು ಸೆಟರ್ಸ್ ಇರ್ತಾವಲ್ಲ, ಅದಕ್ಕೆ ಗ್ರೀಸ್ ಸರಿಯಾಗಿತ್ತು ಅಂತೇಳಿದ್ರೆ ಅಲ್ಲಿ ಶಬ್ದ ಬರೋದಿಲ್ಲ, ಅದಕ್ಕೆ ಗ್ರೀಸಿಂಗ್ ಇಲ್ಲ ಅಂದರೆ ಕಡ್ 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 ಶಬ್ದ ಬರ್ತದೆ. ಅದೇ ರೀತಿ ನಮ್ಮ ಜಾಯಿಂಟ್ಸ್ಗಳಿಗೂ ಕೂಡ ಗ್ರೀಸಿಂಗ್ ಮಾಡ್ತಕ್ಕಂಥ ಒಂದು ಫ್ಲೂಯಿಡ್ ಅಂದರೆ ಸಿನೋವಿಲ್ ಫ್ಲೂಯಿಡ್, ಮಂಡಿಯ ಮಧ್ಯದಲ್ಲಿ ಒಂದು ಬ್ರೆಡ್ ಥರ ಅಂಶ ಇರ್ತದಲ್ಲ, ಅದು ಏನಾಗ್ತದೆ ಡ್ರೈ ಆಗಿ ಮಂಡಿ ಮಂಡಿ ಉಜ್ತಾ ಇರ್ತದೆ. ಆವಾಗ ಡಾಕ್ಟರ್ ಏನು ಹೇಳ್ತಾರೆ, ಮಂಡಿ ಸವಿದಿದೆ, ಬೋನ್ ಸವಿದಿದೆ ಅಂತ ಹೇಳ್ತಾರೆ. ಬೋನ್ ಸವಿಯೋದಿಲ್ಲ, ಬೋನಿನ ಮುಂದಿರ್ತಕ್ಕಂಥ ಕಾರ್ಟಿಲೇಜ್ ಸವಿತದೆ. ಹಾಗೆ ಈ ಸವಕಳಿ ಉಂಟಾಗಿದೆ ಅಂದರೆ ಇದಕ್ಕೆ ಪರಿಹಾರ ಏನು? ಆಪರೇಷನ್ ಮಾಡಿಸೋದ? ಖಂಡಿತವಾಗಿಯೂ ಅಲ್ಲ. ಒಬ್ಬರು ಉದಾಹರಣೆ ಕೊಡ್ತೀನಿ, ಭಾಳ ಪ್ರಭಾವಿ ವ್ಯಕ್ತಿಗಳು ವಾಜಪೇಯಿ ಅವರು. ಯಾಕೆ ಅವ್ರದ್ದು ಹೇಳ್ತೀನಿ ನಾ ಪದೇ ಪದೇ ಅಂದರೆ ಗೊತ್ತಾಗುತ್ತೆ ನಿಮಗಿಂತ. ಅವ್ರಿಗೆ ಅಮೇರಿಕದಿಂದ ಡಾಕ್ಟರ್ಗಳು ಬಂದು ಕೋಟ್ಯಾಂತರ ರೂಪಾಯಿಗಟ್ಟಲೆ ಖರ್ಚು ಮಾಡಿ ಆಪರೇಷನ್ ಮಾಡಿದರು, ನಡೆಯೋದೇ ನಿಂತೋಯ್ತು. ಮಂಡಿ ನೋವಿಗೆ ಆಪರೇಷನ್ನು ಸೂಕ್ತ ಅಲ್ಲ, ಆಪರೇಷನ್ನು ಫೇಲ್ ಆಗ್ತವೆ, ಮತ್ತೇನು ಮಾಡೋದು, ನೋವು ಜಾಸ್ತಿ ಇದೆಯಲ್ಲ, ತುಂಬ ಜಾಸ್ತಿ ಇದೆಯಲ್ಲ. ಖಂಡಿತವಾಗಿ ಮಂಡಿ ನೋವಿಗೆ ಪರಿಹಾರ ಇದೆ. ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಇದ್ದರೆ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿದ್ದರೆ ನಾನೊಂದಿಷ್ಟು ಪ್ರಾಣಾಯಾಮಗಳನ್ನು ಒಂದಿಷ್ಟು ಎಕ್ಸಸೈಸನ್ನು ಹೇಳ್ತೀನಿ, ಅದನ್ನು ಮಾಡೋದ್ರಿಂದ ಮಂಡಿ ನೋವು ಸಂಪೂರ್ಣ ನಿವಾರಣೆ ಆಗ್ತದೆ. ಅದರ ಜೊತೆ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ನೋಡ್ಕೊಳ್ಳಿ. ಈಗ ಮಂಡಿಗೆ ಏನು ಮಾಡಬೇಕು ಎಕ್ಸಸೈಸು ನೋಡಿ, ಈ ಕಾಲನ್ನು ಚಾಚಿಕೊಂಡಿರ್ತಿರಲ್ಲ, ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಬೇಕು, ಮೊಣಕಾಲ ಪೂರ್ತಿ ಬಿಗಿ ಮಾಡಬೇಕು, ಹೀಗೆ ಉಸಿರು ಬಿಡಬೇಕು, ರಿಲ್ಯಾಕ್ಸ್ ಮಾಡಬೇಕು, ಉಸಿರನ್ನ ತೆಗೆದುಕೋಬೇಕು, ಮೊಣಕಾಲನ್ನ ಪೂರ್ತಿ ಟೈಟ್ ಮಾಡಬೇಕು. ಉಸಿರು ಬಿಡಬೇಕು, ಮೊಣಕಾಲನ್ನ ಲೂಸ್ ಮಾಡಬೇಕು. ಈ ರೀತಿ ಒಂದು 30 ಬಾರಿ ಮಾಡೋದು, ಮೊಣಕಾಲನ್ನ ಪೂರ್ತಿ ಉಸಿರನ್ನ ಒಳಗಡೆ ಇಟ್ಕೊಂಡು ಟೈಟ್ ಮಾಡೋದು, ಮೊಣಕಾಲಿನ ಮೇಲೇನೆ ಗಮನ ಇರಬೇಕು, ಉಸಿರು ಬಿಡ್ತಾ ರಿಲ್ಯಾಕ್ಸ್ ಮಾಡೋದು 30 ಬಾರಿ. ಇದಾದಮೇಲೆ ನೆಕ್ಸ್ಟ್ ಈಗ ಕೈ ಹಿಡ್ಕೋಬೇಕು, ಮೊಣಕಾಲಿನ ಎಷ್ಟು ಸಾಧ್ಯನಷ್ಟು ಈಗ ಮಡಚೋದು, ಹೀಗೆ ಸಿದ್ಧ ಮಾಡೋದು, ಹೀಗೆ ಮಡಚೋದು, ಹೀಗೆ ಸಿದ್ಧ ಮಾಡೋದು. ಉಸಿರಾಟದ ಕ್ರಮ ಹೇಗಿರಬೇಕು? ಉಸಿರು ತೆಗೆದುಕೊಳ್ತಾ ಮಡಚಬೇಕು, ಉಸಿರು ಬಿಡ್ತಾ ಸಡಿಲ ಬಿಡಬೇಕು. ಕೆಲವೊಬ್ಬರಿಗೆ ಇಷ್ಟೇ ಮಡಚಲಿಕ್ಕೆ ಆಗ್ತದೆ, ಇನ್ನು ಕೆಲವೊಬ್ಬರಿಗೆ ಇಷ್ಟು ಮಡಚಲಿಕ್ಕೆ ಆಗ್ತದೆ. ಸಾಧ್ಯವಾದಷ್ಟು ಮಡಚ್ತಾ 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 ಏನಾಗ್ತದೆ, ಅಲ್ಲಿ ಫಿಜಿಯೋಥೆರಪಿ ಅಂತ ಹೇಳ್ತಾರೆ, ಇದಕ್ಕೆ ಕ್ರಿಯಾಶೀಲತೆ ಉಂಟಾಗ್ತದೆ. ಹೀಗೆ ಮಾಡೋದು ಎಲ್ಲ ಸೂಕ್ಷ್ಮ ವ್ಯಾಯಾಮಗಳು ಮೊಣಕಾಲಿಗೆ, ಎಡಗಾಲಿಗೆ ಬಲಗಾಲಿಗೆ ಎರಡು ಕಾಲಿಗೆ ಮಾಡೋದು. ಇದಾದಮೇಲೆ ಏನು ಮಾಡೋದು ಅಂದರೆ ಕಾಲನ್ನು ಇರುತ್ತೆ ರೊಟೇಟ್ ಮಾಡೋದು, ಇದಕ್ಕೆ ಜಾನು ಭ್ರಮಣ ಅಂತ ಹೇಳ್ತಾರೆ. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್, ಹೀಗೆ ಎರಡು ಕಾಲಿನಿಂದ ಮಾಡೋದು. ಕ್ಲಾಕ್ ವೈಸ್ 20 ಬಾರಿ, ಆ್ಯಂಟಿ ಕ್ಲಾಕ್ ವೈಸ್ 20 ಬಾರಿ. ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊಣಕಾಲುಗಳನ್ನ ನೇರವಾಗಿ ಇಟ್ಕೋಬೇಕು,
ನಿಧಾನವಾಗಿ ನಿಮ್ಮೆರಡು ಕೈಗಳಿಂದ ಹಿಂಗೆ ಸ್ವಲ್ಪ ಮೇಲೆತ್ತಬೇಕು ದೇಹವನ್ನು. ಒಂದು, ಎರಡು, ಮೂರು, ಹೀಗೆ ನಾಲ್ಕು. ಈ ಎಕ್ಸಸೈಜನ್ನು ಮಾಡಬೇಕು. ಇಲ್ಲಿ ಹೀಗೆ ಹೋಲ್ಡ್ ಮಾಡಬೇಕು ಒಂದು 10-20 ಸೆಕೆಂಡ್, ಆಮೇಲೆ ವಾಪಸ್ ಬರಬೇಕು. ಇದು ಕೂಡ ಮೊಣಕಾಲಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಾಯಾಮ. ಇನ್ನು ಇದಾದ ಮೇಲೆ ಏನು ಮಾಡಬೇಕು ಅಂದರೆ, ಒಂದು ಬಟ್ಟೆ ತೆಗೆದುಕೊಳ್ಬೇಕು. ಬಟ್ಟೆ, ಆ ಬಟ್ಟೆಯನ್ನೇನು ಮಾಡಬೇಕಂದ್ರೆ, ಈ ಹೆಣ್ಣುಮಕ್ಕಳ ದುಪ್ಪಟ್ಟೆಗಳಿರ್ತಾವಲ್ಲ ಅಂಥ ಬಟ್ಟೆಯನ್ನು ಹೀಗೆ ಕಾಲಿಗೆ ಪೂರ್ತಿ ಬಿಗಿಯಾಗಿ ಕಟ್ಟಬೇಕು. ಪೂರ್ತಿ ಬಿಗಿಯಾಗಿ ಕಾಲಿಗೆ ಪೂರ್ತಿ ಬಿಗಿಯಾಗಿ ಕಟ್ಟಬೇಕು. ಎಷ್ಟು ಸಾಧ್ಯ ಅಷ್ಟು ಬಿಗಿಯಾಗಿ. ಈ ಥರ ಮೊಣಕಾಲಿನ ಮೇಲೊಂದು ಬಟ್ಟೆ, ಮೊಣಕಾಲಿನ ಕೆಳಗೊಂದು ಬಟ್ಟೆ ಕಟ್ಟಬೇಕು. ಕಟ್ಟಿ ಏನು ಮಾಡಬೇಕು, ಕೆಳಗೊಂದು ಬಟ್ಟೆ ಕಟ್ಕೋಬೇಕು. ಮೇಲಷ್ಟೇ ಕಟ್ಟಿದೆ ನಾನು. ಕಟ್ಬಿಟ್ಟು ಕಾಲನ್ನು ಮಡಚಲಿಕ್ಕೆ ಸ್ಟ್ರೈಟ್ ಮಾಡಲಿಕ್ಕೆ, ಮಡಚಲಿಕ್ಕೆ ಸ್ಟ್ರೈಟ್ ಮಾಡಲಿಕ್ಕೆ, ಮಡಚಲಿಕ್ಕೆ ಸ್ಟ್ರೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನು ಮಾಡಿದರೆ 5 ನಿಮಿಷದಲ್ಲಿ ಮಂಡಿ ನೋವು ಮಂಗ ಮಾಯ ಆಗ್ತದೆ. ಅಷ್ಟೊಂದು ಬೇಗ ಮಂಡಿ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಯೋಗ ಇದು. ಅಷ್ಟು ಬೇಗ ಮಂಡಿ ನೋವು ನಿವಾರಣೆ ಆಗ್ತಿದೆ ರೀ, ಅಷ್ಟು ಭಾಳ ಎಫೆಕ್ಟಿವ್ ಅದು. ಇದರ ಜೊತೆಗೆ ನೀವೇನು ಮಾಡಬೇಕಂದ್ರೆ, ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ಕೂಡ ಬಳಸ್ಬೋದು. ಯಾವ ಮನೆ ಮದ್ದನ್ನು ಬಳಸಬೇಕು ಅಂದರೆ, ಭಾಳ ಮುಖ್ಯವಾಗಿ ನೀವು ಈ ಎಕ್ಕದೆಲೆ, ಎಕ್ಕದೆಲೆ, ನುಗ್ಗೆ ಸೊಪ್ಪು, ಹಾಗೆ ಹುಣಸೆ ಎಲೆ, ಆಮೇಲೆ ಬೇವಿನೆಲೆ, ಇವೆಲ್ಲವನ್ನು ನುಣ್ಣಿಗೆ ಪೇಸ್ಟ್ ಮಾಡಬೇಕು. ಆ ಪೇಸ್ಟನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಹರಳೆಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಬೇಕು. ಸೇರಿಸಿ ಇವೆಲ್ಲವನ್ನು ಪೇಸ್ಟನ್ನು ಹರಳೆಣ್ಣೆಯಲ್ಲಿ ಫ್ರೈ ಮಾಡಿ ಬಿಸಿ ಬಿಸಿಯಾಗಿ ಮೊಣಕಾಲಿಗೆ ಹಚ್ಕೋಬೇಕು. ಹಚ್ಚಿ ಮೊಣಕಾಲಿಗೆ ಒಂದು ತೆಳುವಾದ ಬಟ್ಟೆಯನ್ನು ಕಟ್ಟಬೇಕು. ಇದನ್ನ ಯಾವಾಗ ಮಾಡಬೇಕು, ರಾತ್ರಿ ಮಾಡಬೇಕು, ಮಲಗೋ ಟೈಮಲ್ಲಿ. ಬೆಳಗ್ಗೆ ಎದ್ದು ಕಾಲಿನ ಮೇಲೆ ಬಿಸಿನೀರು ಹಾಕ್ಕೋಬೇಕು. ಇದಿಷ್ಟು ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಒಂದು ಸ್ನಿಗ್ಧತೆ, ಕಾರ್ಟಿಲೇಜಲ್ಲಿರ್ತಕ್ಕಂಥ ಒಂದು ರೂಕ್ಷತೆಯನ್ನು, ಜಾಯಿಂಟ್ಸಲ್ಲಿರ್ತಕ್ಕಂಥ ರೂಕ್ಷತೆಯನ್ನು ಸಂಪೂರ್ಣವಾಗಿ ಸರಿಪಡಿಸಿ ಕಾರ್ಟಿಲೇಜನ್ನು ರೀಗ್ರೋತ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಒಂದು 3-4 ತಿಂಗಳು ಈ ಥರ ಕಟ್ಟಿದರೆ ಕಾರ್ಟಿಲೇಜ್ ಕಂಪ್ಲೀಟಾಗಿ ರೀಗ್ರೋತ್ ಆಗ್ತಾ ಬರ್ತದೆ, ಮಂಡಿ ಹೊಸದಾಗಿಬಿಡ್ತದೆ, ಅದ್ಭುತವಾಗಿರ್ತದೆ. ಇನ್ನು ಕೆಲವು ಜನರಿಗೆ ಆಸ್ಟಿಯೋಆರ್ಥರೈಟಿಸ್, ರೊಮಟಾಯ್ಡ್ ಆರ್ಥರೈಟಿಸ್ ಅನ್ನೋ ಸಮಸ್ಯೆ ವ್ಯಾಪಕವಾಗಿ ಹೆಚ್ಚಾಗಿದ್ದರೆ ಇದು ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಪರಿಪೂರ್ಣವಾಗಿ ಉಪಯೋಗ ಆಗೋದಿಲ್ಲ. ಅಂಥವ್ರು ತುಂಬ ಕ್ರಾನಿಕ್ ಇರೋರು ಏನು ಮಾಡ್ಬೋದು ಅಂದರೆ, ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರ್ತದೆ. ಜಾನು ಬಸ್ತಿ ಪತ್ರ ಪಿಂಡ ಸ್ವೇದ, ಯೋಗ ಬಸ್ತಿ, ಕಾಲ ಬಸ್ತಿ, ಕರ್ಮ ಬಸ್ತಿ, ಪಂಚಕರ್ಮ ವಿರೇಚನ ವಮನ ಅಂತ ಚಿಕಿತ್ಸೆಗಳು ಬರ್ತವೆ. ಈ ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ತೂಕನೂ ಕಡಿಮೆ ಆಗುತ್ತೆ, ಸಂಪೂರ್ಣವಾಗಿ ವಾತವಿಕಾರಗಳು ದೂರಾಗಿ ಮಂಡಿ ಅದ್ಭುತವಾಗಿ ರೆಡಿ ಆಗ್ತದೆ. ನಮ್ಮ ಆಶ್ರಮದಲ್ಲಿ ಒಂದು ಹೆಜ್ಜೆನೂ ಇಡಲಿಕ್ಕೆ ಆಗದೇ ಇರತಕ್ಕಂಥ ಸಮಸ್ಯೆ ಇರೋರು ವಾಪಸ್ ಓಡ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗೆ ಮಂಡಿ ನೋವಿಗೆ ಶಸ್ತ್ರಚಿಕಿತ್ಸೆನೇ ಪರಿಹಾರ ಅಲ್ಲ. ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರೆ 3-4 ತಿಂಗಳು ಬೆಡ್ ರೆಸ್ಟ್ ಮಾಡಬೇಕು. ಬೆಡ್ ರೆಸ್ಟ್ನಲ್ಲಿ ಮತ್ತೊಂದು 10 ಕೆಜಿ ತೂಕ ಜಾಸ್ತಿ ಆಗುತ್ತೆ. ಅವ್ರು ಕೊಡ್ತಕ್ಕಂಥ ಪೇನ್ ಕಿಲ್ಲರ್, ರಾಸಾಯನಿಕ ಔಷಧಿಗಳಲ್ಲಿ ಇನ್ನಷ್ಟು ಬಿ ಪಿ, ಶುಗರ್ ಜಾಸ್ತಿ ಆಗ್ತವೆ. ಅದೇನಾಗ್ತದೆ ಅಂದರೆ ಊದದ ಕೊಟ್ಟು ಬಾರಸದ ತಗೊಂಡಂಗೆ ಆಗ್ತದೆ. ಹಾಗಾಗಿ ಮನುಷ್ಯನಿಗೆ ಕಾಲುಗಳು ಬಹಳ ಮುಖ್ಯ. ಈಗ ಗಾಡಿ ಗಾಲಿ ಇಲ್ಲಾಂದ್ರೆ ನಡೆಯೋದಿಲ್ಲ, ಮನುಷ್ಯನ ಕಾಲು ಇಲ್ಲಾಂದ್ರೆ ಮನುಷ್ಯ ನಡೆಯೋದಿಲ್ಲ. ಹಾಗೆ ಮನುಷ್ಯನಿಗೆ ಕಾಲುಗಳು ಬಹಳ ಮುಖ್ಯ, ಕಾಲುಗಳ ಶಕ್ತಿನೂ ಕೂಡ ಬಹಳ ಮುಖ್ಯ. ಹಾಗೆ ಕಾಲುಗಳಿಗೆ ತೊಂದರೆ ಉಂಟಾದರೆ ಮನುಷ್ಯ ಬೆಡ್ ಇಡನ್ ಆಗ್ತಾನೆ. ಅವಾಗ ನಮ್ಮ ಮಲಮೂತ್ರಗಳನ್ನ ಯಾರು ಸ್ವಚ್ಛ ಮಾಡಬೇಕು? ಯಾರಾದರೂ ಇಲ್ಲಿ ಜೀವಂತವಾಗಿ ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ, ಎಲ್ಲರೂ ಒಂದು ದಿವಸ ಹೋಗದೆ. ಆದರೆ ನಾವು ಹೋಗೋವರೆಗೂ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋಗಬೇಕು. ಆ ಮಲಮೂತ್ರಗಳನ್ನ ಸ್ವಚ್ಛ ಮಾಡಬೇಕು ಅಂದರೆ ಮಾಡೋರಿಗೂ ಒಂದು ಹಿಂಸೆ, ಮಾಡಿಸ್ಕೊಳ್ಳೋರಿಗೂ ಹಿಂಸೆ. ಅದಕ್ಕೆ ಮಂಡಿ ನೋವಿನ ಸಮಸ್ಯೆ ಬಂದಿದ್ದರೆ ನೆಗ್ಲೆಕ್ಟ್ ಮಾಡಬೇಡಿ. ಈ ಥರದ ಚಿಕಿತ್ಸೆಗಳನ್ನು ಮಾಡ್ಕೊಳ್ಳಿ, ಜೊತೆಗೆ ಮನೆ ಮದ್ದನ್ನು ಮಾಡ್ಕೊಳ್ಳಿ. ಮೊದಲು ಮನೆಯಲ್ಲೇ ಪ್ರಯತ್ನ ಮಾಡಿ, ಆಗದೇ ಇದ್ದ ಪಕ್ಷದಲ್ಲಿ
ನೀವು ಚಿಕಿತ್ಸೆಗಳಿಗೆ ಆಯುರ್ವೇದಿಕ್ ಚಿಕಿತ್ಸೆಗಳ ಒಳಗಾಗಿ ನಿಮ್ಮ ಸಮಸ್ಯೆಗಳು ನ್ಯಾಚುರಲ್ ಆಗಿ ಗುಣ ಆಗ್ತವೆ. ಯಾಕಂದರೆ ಅಂತಹ ಅನುಭವದ ಮೂಲಕ ನಾವು ಹೇಳ್ತಾ ಇದ್ದೇವೆ, ಪಂಚಕರ್ಮದಲ್ಲಿ ಅದ್ಭುತ ಶಕ್ತಿ ಇದೆ. ಜೊತೆಗೆ ಆತ್ಮೀಯರೇ, ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು, ಕ್ಯಾಲ್ಸಿಯಂ ರಿಚ್ ಫುಡ್ಡನ್ನು ತಿನ್ನಬೇಕು. ಹಿಂದೆ ಎಲೆಡಿಕೆ ತಿಂತಾ ಇದ್ರು, ಅದನ್ನು ರೂಢಿ ಮಾಡಿಕೊಳ್ಳಿ. ಆಯುರ್ವೇದದಲ್ಲಿ ಅದರ ಬಗ್ಗೆ ಬಹಳ ಉಲ್ಲೇಖ ಇದೆ. ಎಲೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ವಾತ ಮತ್ತು ಕಫ ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದೆ. ಅದಕ್ಕೆ ನೀವು ಆಹಾರದ ನಂತರ ಎಲೆ ಅಡಿಕೆ ಸ್ವಲ್ಪ ಸುಣ್ಣ, ಇದರಲ್ಲಿ ಕ್ಯಾಲ್ಸಿಯಂ ಸಿಗ್ತದೆ. ಅದರಲ್ಲಿ ಶರೀರದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಕ್ರಿಯಾಶೀಲಗೊಳಿಸೋದ್ರ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ತಿಂದಿರುವ ಆಹಾರವನ್ನು ಜೀರ್ಣ ಮಾಡತಕ್ಕಂಥ ಶಕ್ತಿ ಇರ್ತದೆ. ಅದಕ್ಕೆ ಎಲೆ ಅಡಿಕೆಯನ್ನು ನೀವು ಕಂಪಲ್ಸರಿ ಆಹಾರದ ನಂತರ ಹಾಕ್ಕೋಬೇಕು. ಒಂದಿಷ್ಟು ಒಂದು ಗೋಧಿ ಕಾಳು ಸುಣ್ಣ ಹೊಟ್ಟೆ ಒಳಗಡೆ ಹೋದರೆ ಸಾಕು, ಕ್ಯಾಲ್ಸಿಯಂ ಕೊರತೆ ಬರೋದಿಲ್ಲ. ಕ್ಯಾಲ್ಸಿಯಂ ಕೊರತೆ, ಆ ಒಂದು ಕೊರತೆಯಿಂದ ಮಂಡಿ ನೋವು ಬರ್ತಾ ಇರ್ತದೆ. ಅದಕ್ಕೆ ಇದನ್ನೆಲ್ಲ ಮಾಡಿ, ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡೀರಿ, ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡೀರಿ, ಮೆಂತ್ಯ ಸೊಪ್ಪಿನ ಜ್ಯೂಸನ್ನು ಕುಡೀರಿ. ಗ್ರೀನ್ ಜ್ಯೂಸ್ ಥೆರಪಿಯಿಂದ ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಜೊತೆಗೆ ತುಪ್ಪವನ್ನು ಸೇವನೆ ಮಾಡಿ, ಸ್ನಿಗ್ಧತೆ ಉಂಟಾಗ್ತದೆ, ವೃಕ್ಷತೆ ಕಡಿಮೆ ಆದಾಗ ಮಾತ್ರ ಮಂಡಿ ನೋವು ಕಡಿಮೆ ಆಗ್ತದೆ. ಅದು ನಾಟಿ ಹಸುವಿನ ತುಪ್ಪ ಬಳಸಿ, ಕುರಿ ಅಥವಾ ಎಮ್ಮೆದ ಬಳಸಿ, ಜರ್ಸಿ ಹಸುವನ್ನು ಬಳಸಲಿಕ್ಕೆ ಹೋಗಬೇಡಿ. ಜೊತೆಗೆ ಆಹಾರದಲ್ಲಿ ಸ್ನಿಗ್ಧತೆ ಇರಲಿ, ವಾರಕ್ಕೊಂದ್ಸಲ ಮಸಾಜ್ ಮಾಡ್ಕೊಳ್ತಕ್ಕಂಥ ರೂಢಿ ಇಟ್ಕೊಳ್ಳಿ. ಇಷ್ಟೆಲ್ಲ ಮಾಡೋದ್ರಿಂದ ಮಂಡಿ ನೋವಿನ ಸಮಸ್ಯೆಯಿಂದ ನೀವು ಹೊರಗಡೆ ಬರಬಹುದು. ಇದಕ್ಕೆ ಶಸ್ತ್ರಚಿಕಿತ್ಸೆ ಅತ್ಯಂತ ಅಪಾಯಕಾರಿ ಅಂತಕ್ಕಂಥ ವಿಚಾರವನ್ನು ಮತ್ತೊಮ್ಮೆ ಹೇಳ್ತಾ ನಿಮ್ಮನ್ನು ಎಚ್ಚರಿಸ್ತಾ, ಯಾಕಂದರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಅದಾಗದೆ ನಮ್ಮ ಹತ್ರ ಸುಮಾರು ಒಂದು ವಾರಕ್ಕೆ ನೂರಾರು ಜನ ಬರ್ತಾರೆ ನಮ್ಮ ಆಶ್ರಮಕ್ಕೆ. ಒಂದು ವಾರದಲ್ಲಿ ನೂರಾರು ಜನ ಮಂಡಿ ನೋವಿನ ಪೇಷಂಟ್ಗಳು. ಅದಕ್ಕೆ ಆ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಸಂಕಷ್ಟ ಅನುಭವಿಸೋದಕ್ಕಿಂತ ನ್ಯಾಚುರಲ್ ಆಗಿ ಸರಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಮಾಹಿತಿ ಇಷ್ಟ ಆದರೆ ಈ ವಿಚಾರವನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಆತ್ಮೀಯರೇ, ಗುಣವಾಗದ ಎಲ್ಲ ಕಾಯಿಲೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಆಗ್ತವೆ ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಳಿ. ಫೇಸ್ಬುಕ್ನಲ್ಲೂ ಕೂಡ ಒಂದು ಪೇಜ್ ಇದೆ, ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ. ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಭಕ್ತಿಯ ಶರಣಾರ್ಥಿ.